ಈ ಒಂದು ಸಂದರ್ಭದಲ್ಲಿ ಕಮ್ಯುನಿಟಿ ವರ್ಕ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ರಿಜ್ವಾನ್ ಒಟ್ಟಾಗಿ ಕೆಲಸ ಮಾಡುವಂತ ಕೆಲಸ ಎಲ್ಲರೂ ನಾನು ಇಷ್ಟೇ ಹೇಳಕ್ಕೆ ಇಚ್ಛೆ ದಿಸ್ ಇಸ್ ನಾಟ್ ಅ ಕಮ್ಯುನಲ್ ಇನ್ಸಿಡೆಂಟ್ ದಿಸ್ ಇಸ್ ಅ ಕ್ರಿಮಿನಲ್ ಇನ್ಸಿಡೆಂಟ್ ಆಯ್ತಾ ನೀವು ಕ್ರಿಮಿನಲ್ ಇನ್ಸಿಡೆಂಟ್ ಆದಾಗ ನೀವು ಲಾ ಇದೆ ಅದಕ್ಕೆ ಡೀಲ್ ಮಾಡ್ತೀರಿ ಈಗ ಮೀರಟಲ್ಲಿ ಇನ್ಸಿಡೆಂಟ್ ಆಯಿತು ಯಾವ ಸಮುದಾಯ ಮಾಡಿದೆ ಅಂತ ಇದು ಚರ್ಚೆ ಆಗಿದೆಯಾ ಅಲ್ಲಿ ಅಲ್ಪಸಂಖ್ಯಾತರು ನೀವು 130 ಕೋಟಿ ಇರ್ತಕ್ಕಂಥ ಜನಸಂಖ್ಯೆ ಇರ್ತಕ್ಕಂಥ ದೇಶದಲ್ಲಿ 7-8 ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ಮೇನ್ ಸ್ಟ್ರೀಮ್ ಇನ್ಸಿಡೆಂಟ್ಸ್ ಅಲ್ಲ ಆಯಿತು ಒಂದು ಸಮಾಜದ ಬಗ್ಗೆ ತಗೊಳ್ಳೋಣ ಇಲ್ಲಿ 15% ಅಲ್ಪಸಂಖ್ಯಾತರಿದ್ದಾರೆ ಸುಮಾರು 89 ಲಕ್ಷ ಜನಸಂಖ್ಯೆ ಇದೆ ಎಷ್ಟು ಕಡೆ ಸಾವಿರಾರು ದೇವಸ್ಥಾನಗಳು ಅವರು ಪ್ರಾರ್ಥನೆ ಮಾಡ್ತಕ್ಕಂಥ ಮಸೀದಿ ಆಗಲಿ ಚರ್ಚ್ ಆಗಲಿ ದೇವಸ್ಥಾನಗಳಲ್ಲಿ ಇದ್ದಾವೆ ಎಲ್ಲ ಕ್ಲೋಸ್ ಆಗಿದೆ ಎಲ್ಲರೂ ಮನೆ ಮನೆಯಲ್ಲೇ ಪ್ರಾರ್ಥನೆ ಮಾಡ್ತಾವ್ರೆ ಹೌದು ಎಲ್ಲರೂ ಕೂಡ ಪಾಲನೆ ಮಾಡ್ತಾ ಇದ್ದಾರೆ ಒಂದೆರಡು ಇನ್ಸಿಡೆಂಟ್ನ ಇಟ್ಕೊಂಡು ಸೊ ಅದು ಅದು ದಟ್ ಈಸ್ ಟೋಟಲಿ ಔಟ್ ಆಫ್ ಅವರ್ ಡಿಬೇಟ್ ಐ ಡೋಂಟ್ ನಮ್ಮ ನಮ್ಮ ಪ್ರಶ್ನೆ ನಾನು ಏನಂದರೆ ಅಲ್ಲಿ ಈ ಹಲ್ಲೆ ನಡೆದಿದ್ದು ಮತ್ತು ಜನರಿಗೆ ಯಾವ ಥರ ನಾವು ಸೊಲ್ಯೂಷನ್ ಕೊಡ್ಬೋದು ಈಗ ಸರಿ ನೋಡಿ ಪ್ಯಾನಿಕ್ ಆಗಿ ಇದು ಈ ಥರದ್ದು ಆಗುತ್ತಾ ಅಂತ ಇಲ್ಲ ಒಂದು ನಾವು ಎಲ್ಲರಿಗೆ ವಿಶ್ವಾಸದಲ್ಲಿ ತಗೊಳ್ಬೇಕು ಹಾಂ ದಟ್ ಈಸ್ ದ ಸೊಲ್ಯೂಷನ್ ಕಳೆದ ಒಂದು ತಿಂಗಳಲ್ಲಿ ಭಾಳ ದುರಾದೃಷ್ಟಕರ ಇನ್ನೊಂದು ಕಡೆ ಕೆಲವರು ಬೇಜವಾಬ್ದಾರಿಯಿಂದ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಇಲ್ಲ ತಾವು ಭಾಳ ಜವಾಬ್ದಾರಿಯಿಂದ ಯಾವಾಗಲೂ ಮಾತಾಡಿದಿರಿ ನಾನು ಇದಿಲ್ಲ ಒಂದು ಕಡೆ ಯಡಿಯೂರಪ್ಪನವ್ರ ಜೊತೆಗೆ ನಾನು ಪರ್ಸ್ನಲ್ಲಾಗಿ ಇಂಟ್ರ್ಯಾಕ್ಟ್ ಮಾಡಿದ್ದೀನಿ ಭಾಳ ಅವರು ನೋವಿಂದ ನಾವು ಎಲ್ಲರೂ ವಿಶ್ವಾಸಕ್ಕೆ ತೊಗೊಂಡು ಹೋಗಬೇಕು ನಮ್ಮ ರಾಜ್ಯ ಇದರಿಂದ ಪಾರಾಗಬೇಕು ನಾವು ಎಲ್ಲರೂ ಮುಂದೆ ಒಟ್ಟಾಗಿ ಹೋಗೋಣ ಅಂತ ಅವ್ರು ಪ್ರಯತ್ನ ಮಾಡ್ತಾರೆ ಹೌದು ಆದರೆ ಕೆಲವು ನಾಯಕರು ಒಪ್ಪಕ್ಕೆ ರೆಡಿ ಇಲ್ಲ ಅಂತ ಅಂತ ನಾಯಕರನ್ನ ಇವತ್ತು ಹೊರಗಡೆ ಇಡುವಂತ ಸಂದರ್ಭ ಯಾಕಂದ್ರೆ ಈ ಕೋವಿಡ್ ವಿರುದ್ಧದ ಒಂದು ಯುದ್ಧದಲ್ಲಿ ಕೇವಲ ರಾಜ್ಯ ಅಲ್ಲ ಇಡೀ ರಾಷ್ಟ್ರದಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಇರ್ರೆಸ್ಪೆಕ್ಟಿವ್ ಆಫ್ ಸ್ಟೇಟ್ಸ್ ರೂಲಿಂಗ್ ಗೌರ್ಮೆಂಟ್ಸ್ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ಆಗಬೇಕಾಗಿರುವಂಥದ್ದು ಯಾಕಂದ್ರೆ ಒಂದೇ ಎನಿಮಿ ಕೊರೋನಾ ಅದನ್ನು ಎಫೆಕ್ಟಿವ್ ಆಗಿ ಫೈಟ್ ಮಾಡಬೇಕಾಗಿರುವಂಥ ಸಂದರ್ಭ ಬಂದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಅಂಥ ಲೀಡರ್ಸು ವಿ ಆಲ್ವೇಸ್ ವಿ ಆರ್ ನಾಟ್ ಫಾರ್ ದೆಮ್ ವಿ ಆರ್ ನಾಟ್ ವಾಯ್ಸಿಂಗ್ ಫಾರ್ ದೆಮ್ ವಿ ಆರ್ ವಾಯ್ಸಿಂಗ್ ಓನ್ಲಿ ಫಾರ್ ದ ಪೀಪಲ್ ಓನ್ಲಿ ಫಾರ್ ದ ಲೀಡರ್ಸ್ ಹು ಆರ್ ವರ್ಕಿಂಗ್ ಯುನೈಟೆಡ್ ಫಾರ್ ಅ ಕಾಸ್ ಹೇಳಿ ಮ್ಯಾಮ್ ಖಂಡಿತ ಈಗ ನೋಡಿ ಆ ರೀತಿ ಇನ್ನೊಬ್ಬರಿಗೆ ಉದ್ದೇಶಪೂರ್ವಕವಾಗಿ ಶಾಂತಿ ಭಂಗ ಮಾಡ್ತಕ್ಕಂಥದ್ದಾಗಲಿ ನಾವ್ಯಾವತ್ತೂ ಒಪ್ಪೋದಿಲ್ಲ ಈಗ ಪ್ರೈಮ್ ಮಿನಿಸ್ಟರ್ ಆಗಲಿ ಅಥವಾ ಚೀಫ್ ಮಿನಿಸ್ಟರ್ ಆಗಿರಲಿ ನಾನು ಹೇಳೋದಿಷ್ಟೇ ಸಿ ಎಂ ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳಿದ್ದಾರೆ ಚೀಫ್ ಮಿನಿಸ್ಟರ್ ಸರ್ಕಾರ ಚೀಫ್ ಮಿನಿಸ್ಟರ್ ಹೆಡ್ ಆಫ್ ದ ಸ್ಟೇಟು ಈ ತರ ಕೆಲವು ಎಲಿಮೆಂಟ್ಸ್ ಇರ್ತಾರೆ ಎಲ್ಲಾ ಪಾರ್ಟಿಗಳಲ್ಲೂ ಇರ್ತಾರೆ ಆಮೇಲೆ ಕೆಲವ್ರಿಗೆ ಹಿಂಗ್ ಗೊತ್ತಾ ಅದೊಂದು ಪ್ರಚಾರ ಪ್ರಿಯರು ಅಂತಾನೆ ಕರಿಬೇಕಾಗತ್ತೆ ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ಸ್ ಅದು ಶಾಂತಿಯನ್ನ ಭಂಗ ಮಾಡೋದು ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡೋದು ಅಥವಾ ಒಂದು ಇಡೀ ಕಮ್ಯುನಿಟಿ ಬಗ್ಗೆ ಆ ರೀತಿ ಮಾತನಾಡ್ತಕ್ಕಂಥ ಚೇತ ನಾನು ಯಾರು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ನಾನು ಆ ತರ ಅವ್ರು ಯಾರಾದ್ರೂ ಉದ್ದೇಶಪೂರ್ವ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟ ವೇದಿಕೆಯನ್ನು ವಾರ್ನ್ ಮಾಡ್ತಾರೆ ಸಾಂಸದರು ಫೇಸ್ಬುಕ್ ಪೋಸ್ಟ್ ಕೊಡ್ತಿದ್ದಾರೆ ಇದು ಕರೋನಾ ಜಿಹಾದ್ ಇದು ನಾನೇನ್ ಹೇಳ್ತಾ ಇದ್ದೀನಿ ಯಾಕೆ ಗೊತ್ತಾ ರಾಜಕಾರಣ ನಾನು ಇಲ್ಲೇ ಹೇಳ್ತಾ ಇದ್ದೀನಲ್ಲ ನಾನು ಯು ಸಿ ವೆನ್ ವೆನ್ ಯು ಆರ್ ಹ್ಯಾವಿಂಗ್ ಎ ಪ್ಯಾನಲಿಸ್ಟ್ ಅಬ್ಸಲ್ಯೂಟ್ಲಿ ಫ್ರಮ್ ದಟ್ ಸೇಮ್ ಪಾರ್ಟಿ ಅದು ನನ್ನ ಪಾರ್ಟಿಯ ವರ್ಷನ್ ಅಲ್ಲ ಅಂತ ಎಲಿಮೆಂಟ್ಸ್ ಅನ್ನ ಅಂತ ಮನೋಭಾವವನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸಿ ಇದು ಒಂದು ಕಲೆಕ್ಟಿವ್ ಫೈಟ್ ಆಗಬೇಕು ಇಟ್ಸ್ ಎ ಕಲೆಕ್ಟಿವ್ ಫೈಟ್ ಕರೋನಾ ಜಿಹಾದ್ ಅಲ್ಲ ಕಲೆಕ್ಟಿವ್ ಫೈಟ್ ಆಗಬೇಕು ಕಲೆಕ್ಟಿವ್ ಫೈಟ್ ಆಗಬೇಕು ನಾವು ಒಂದಕ್ಕೊಂದು ವಿಶ್ವಾಸದಿಂದ ನೋಡಬೇಕು ಹೊರತು ಕೆಲವು ಅದೆಲ್ಲ ರಾಜಕೀಯ ಮಾಡಿರೋದು ಅದಕ್ಕೆ ಇಂಡಿವಿಜುವಲ್ ಥಾಟ್ಸ್ ಬೇಡ ಇವತ್ತಿನ ಈ ಸಂದರ್ಭ ಇದೆಯಲ್ಲ ಈ ಸಂದರ್ಭ ರಾಜಕೀಯದ ಸಂದರ್ಭ ಇಲ್ಲ ಒಟ್ಟಾಗಿದ್ರೆ 100 ವರ್ಷ ರಾಜಕೀಯ ಮಾಡೋಣ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂತ ಟೈಮ್ ಇದು ಅಲ್ವಾ ಇದು